ನಮಸ್ಕಾರ ವೀಕ್ಷಕರೇ, ವೆಲ್ತ್ ಇನ್ಫೋ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನೀವು ಸ್ಟಾಕ್ ಮಾರ್ಕೆಟ್ನ ಕಲಿಬೇಕಾಗಿದ್ದರೆ ನೀವು ಮಾಡಬೇಕಾಗಿರೋದಷ್ಟೇ, ನಿಮ್ಮ ಒಂದು ವಿಡಿಯೋ ಕೆಳಗಡೆ ಕಾಣ್ತಕ್ಕಂಥ ಲಿಂಕನ್ನು ಉಪಯೋಗಿಸಿ ಅಪ್ಸ್ಟಾಕಲ್ಲಿ ಫ್ರೀಯಾಗಿ ಅಕೌಂಟ್ನ ಓಪನ್ ಮಾಡಿ, ತದನಂತರ ನಾನೊಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮಗೆ ಸ್ಟಾಕ್ ಮಾರ್ಕೆಟ್ ಕುರಿತು ಏನೇ ಕ್ವರೀಸ್ ಮತ್ತು ಕನ್ಸರ್ನ್ ಇದ್ದರೆ ನೀವು ಎನಿ ಟೈಮ್ ನನ್ನನ್ನು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಮಸ್ಕಾರ ವೀಕ್ಷಕರೇ, ವೆಲ್ತ್ ಇನ್ಫೋ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಫೈನಾನ್ಷಿಯಲಿ ಫ್ರೀಡಮ್ನ ಹೇಗೆ ಅಚೀವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿಕೊಡ್ತಾ ಇದ್ದೀನಿ. ನಾನು ಇರತಕ್ಕಂಥ ಇನ್ಫಾರ್ಮೇಷನ್ನ ನೀವು ತಿಳ್ಕೊಂಡು ಅದೇ ಥರ ಫಾಲೋ ಮಾಡಿದರೆ ನೀವು ಜೀವನದಲ್ಲಿ ಒಂದು ಒಳ್ಳೆ ಸಕ್ಸಸ್ನ ಕಾಣ್ಬೋದು, ಅದು ನನಗೆ ಗ್ಯಾರಂಟಿ ಇದೆ. ಅದೇ ಥರ ಫೈನಾನ್ಷಿಯಲಿ ಫ್ರೀಡಮ್ ಅಂತಂದರೆ ನಮ್ಮ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಅಂದರೆ ಫೈನಾನ್ಷಿಯಲಿ ನಾವು ಬಂಧನದಿಂದ ಮುಕ್ತಿ ಆಗೋದು. ನಿಮಗೆ ಸ್ಯಾಲ್ರಿ ಮೇಲೆ ಭಾಳಷ್ಟು ಜನ ಇವತ್ತಿನ ಡಿಪೆಂಡ್ ಆಗಿದ್ದಾರೆ, ಅದರಿಂದ ನೀವು ಹೇಗೆ ಹೊರಗೆ ಬರಬೇಕಾದ್ರೆ ಏನು ಮಾಡಬೇಕು, ನೀವು ಜಾಬ್ ಮೇಲೆ ಡಿಪೆಂಡೆನ್ಸಿನ ಕಡಿಮೆ ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇತರರು ಕೂಡ ನಿಮ್ಮ ಒಂದು ಸರ್ಕಲಲ್ಲಿ ಇದನ್ನು ದಯವಿಟ್ಟು ಫಾರ್ವರ್ಡ್ ಮಾಡಿ. ಎಲ್ಲರಿಗೂ ಕೂಡ ಒಂದು ಎಜುಕೇಷನ್ ತಿಳಿದುಕೊಳ್ಳಿ. ನಮ್ಮ ಹತ್ರ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋ ಯಾವುದೇ ಒಂದು ಆಸಕ್ತಿ ಇದ್ದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿಸಿ ಲಾಭ ಕೊಡಿಸ್ತಕ್ಕಂಥ ಪ್ರತಿಯೊಂದು ಪ್ರಯತ್ನವನ್ನು ನಾನು ಮಾಡ್ತೀವಿ. ಸೊ ನಮ್ಮ ಮನಿ ಮ್ಯಾನೇಜ್ಮೆಂಟ್ ಟರ್ಮ್ಸ್ನ ನೋಡ್ತಾ ಹೋದಾಗ ಫಸ್ಟ್ ಬರೋದು ಇನ್ಕಮ್. ನಮಗೆ ಬೇರೆ ಬೇರೆ ಕಡೆಯಿಂದ ಏನೇನು ದುಡ್ಡು ಬರ್ತಾ ಇರುತ್ತೆ ಅದೆಲ್ಲವೂ ಕೂಡ ಇನ್ಕಮ್ ಆಗುತ್ತೆ. ನಮ್ಮಿಂದ ದುಡ್ಡು ಏನು ಹೋಗ್ತಾ ಇರುತ್ತಲ್ಲ ಅದೆಲ್ಲವೂ ಕೂಡ ಎಕ್ಸ್ಪೆನ್ಸ್ ಆಗುತ್ತೆ. ಲೋನು, ನಾವೇನು ಸಾಲ ಕಟ್ಟಬೇಕಾಗಿರುತ್ತೆ ಅದೆಲ್ಲವೂ ಕೂಡ ಲೋನಲ್ಲಿ ಬರುತ್ತೆ ನಮ್ಮ ಒಂದು ಇದರಲ್ಲಿ. ಮತ್ತು ಸೇವಿಂಗ್ಸ್, ನಮ್ಮ ಒಂದು ಅಕೌಂಟಲ್ಲಿ ಏನೇನು ದುಡ್ಡು ನಾವು ಸೇವ್ ಮಾಡಿಟ್ಟಿರ್ತೀವಿ ಅದು ನಮ್ಮ ಸೇವಿಂಗ್ಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಮನಿ ಮ್ಯಾನೇಜ್ಮೆಂಟ್ನ ನೋಡ್ತಾ ಹೋದಾಗ ಇನ್ಕಮಲ್ಲಿ ಎರಡು ಟೈಪ್ಸ್ ಆಫ್ ಇನ್ಕಮ್ ಬರುತ್ತೆ. ಒಂದು ಆ್ಯಕ್ಟಿವ್ ಇನ್ಕಮು, ಇನ್ನೊಂದು ಪ್ಯಾಸಿವ್ ಇನ್ಕಮು. ಏನಪ್ಪ ಇದು ಆ್ಯಕ್ಟಿವ್ ಇನ್ಕಮ್ ಅಂತಂದರೆ, ಈಗ ನಿಮ್ಮ ತಿಂಗಳ ತಿಂಗಳ ನೀವು ಸ್ಯಾಲ್ರಿಗೆ ಹೋಗ್ತಾ ಇದ್ದೀರಾ, ಜಾಬಿಗೆ ಹೋಗ್ತಾ ಇದ್ದೀರಾ, ಅದರಲ್ಲಿ ನಿಮ್ಗೆ ತಿಂಗಳ ತಿಂಗಳ ಒಂದು ರೆಗ್ಯುಲರ್ ಆಗಿ ಇಷ್ಟು ಅಮೌಂಟ್ ಬರ್ತಾ ಇದೆ ಸಂಬಳ ಅಂತಂದಾಗ ಅದು ನಿಮ್ಮದು ಆ್ಯಕ್ಟಿವ್ ಇನ್ಕಮ್ ಆಗಿರುತ್ತೆ. ಸೊ ಪ್ಯಾಸಿವ್ ಇನ್ಕಮ್ ಅಂತಂದರೆ ನೀವು ದುಡಿತಾ ಇಲ್ಲ, ಬಟ್ ನೀವು ದುಡ್ದಿರತಕ್ಕಂಥ ದುಡ್ಡನ್ನು ಬೇರೆ ಎಲ್ಲೋ ನೀವು ಇನ್ವೆಸ್ಟ್ ಮಾಡಿದ್ದೀರಾ, ಏನೋ ಮಾಡಿದ್ದೀರಾ, ಅದರಿಂದ ನಿಮಗೆ ದುಡ್ಡು ಬರ್ತಾ ಇದೆ ಅಂತಂದಾಗ ಅದು ನಿಮ್ಮದು ಪ್ಯಾಸಿವ್ ಇನ್ಕಮ್ ಆಗುತ್ತೆ. ಸೊ ಇಲ್ಲಿ ಏನಂದರೆ ವಿತೌಟ್ ಯುವರ್ ಎಫರ್ಟ್ ಯು ಆರ್ ಗೆಟಿಂಗ್ ದ ಮನಿ, ಅಂದರೆ ನಿಮ್ದು ಏನೋ ಒಂದು ಎಫರ್ಟ್ ಇಲ್ಲ ಅದರಲ್ಲಿ, ಬಟ್ ನೀವು ಮೊದಲು ದುಡ್ದಿರ್ತೀರಾ, ಆ ದುಡ್ಡು ನೀವೆಲ್ಲೋ ಇನ್ವೆಸ್ಟ್ ಮಾಡಿರ್ತೀರಾ ಅಂತ ಅಂದ್ಕೊಳ್ಳಿ. ಸೊ ನೀವು ಸಪೋಸ್ ನೀವೇನಾದರೂ ಎಫ್ ಡಿ ಇಟ್ಟಿರ್ತೀರ, ಸೇವಿಂಗ್ಸ್ ಏನೋ ಮಾಡಿರ್ತೀರ, ಅದ್ರ ನಿಮ್ಗೆ ಇಂಟ್ರೆಸ್ಟ್ ಬರ್ತಾ ಇರುತ್ತೆ ತಿಂಗಳ ಲೆಕ್ಕದಲ್ಲಿ ಅಂತ ತೊಗೊಂಡ್ರೆ ಅದು ನಿಮಗೆ ಪ್ಯಾಸಿವ್ ಇನ್ಕಮ್ ಆಗುತ್ತೆ. ಸ್ಟಾಕ್ಸಲ್ಲಿ ನೀವು ಇನ್ವೆಸ್ಟ್ ಮಾಡಿರ್ತೀರ, ಒಳ್ಳೊಳ್ಳೆ ಸ್ಟಾಕ್ಸಲ್ಲಿ ಅದು ಕ್ವಾಂಟಿಟಿ ಹೆಚ್ಚು ಮಾಡಿರ್ತೀರ, ಅದನ್ನು ನಿಮಗೆ ಲಕ್ಷಗಟ್ಟಲೆ ನಿಮಗೆ ಬರುತ್ತೆ. ಇನ್ನು ಸ್ವಲ್ಪ ಜನ ತೊಗೊತಿದ್ರೆ ಲಕ್ಷಗಟ್ಟಲೆ ಡಿವಿಡೆಂಡ್ ತೊಗೊತಾ ಇದ್ದಾರೆ, ಅವೆಲ್ಲವೂ ಕೂಡ ನಿಮಗೆ ಪ್ಯಾಸಿವ್ ಇನ್ಕಮ್ ಆಗುತ್ತೆ. ಅದೇ ಥರ ನೀವು ಮನೆಯಿಂದ ನಿಮ್ದು ಏನಾದರೂ ಬಾಡಿಗೆ ಇದೆ, ನಿಮ್ದು ಏನಾದರೂ ಕಾಂಪ್ಲೆಕ್ಸ್ಗಳಿದೆ ಅಂತಂದರೆ ಅದರಿಂದ ನಿಮಗೆ ರೆಂಟ್ ಬರ್ತಾ ಇದೆ ಅಂತಂದರೆ ಅದು ನಿಮಗೆ ಪ್ಯಾಸಿವ್ ಇನ್ಕಮ್ ಆಗುತ್ತೆ. ಮನೆ ಬಾಡಿಗೆ ಏನಿದೆಯಲ್ಲ ಅದರಲ್ಲಿ ಸ್ವಲ್ಪ ಜನಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ನಿಮಗೆ ಮನೆಯನ್ನು ನೀವು ಸ್ವಂತ ನಿಮ್ಮ ಸ್ವಂತ ದುಡ್ಡಲ್ಲಿ ಕಟ್ಟಿಸಿರ್ತೀರ, ಅದರಿಂದ ನಿಮಗೆ 10,000 ರೂಪಾಯಿ ಬರುತ್ತೆ. ಆ ಒಂದು 10,000 ರೂಪಾಯಿನ ನೀವಾಗಿ ನೀವು ಖರ್ಚು ಮಾಡ್ತಾ ಇದ್ದೀರಿ ಅಂತಂದರೆ ಅದು ನಿಮಗೆ ಪ್ಯಾಸಿವ್ ಇನ್ಕಮ್ಮು. ಈಗ ಒಂದು ಮನೆಯ ಕಟ್ಟಿಸಿದ್ದೀರಾ, ಅದಕ್ಕೆ ನೀವು ಬ್ಯಾಂಕಿಂದ ಲೋನ್ ತೊಗೊಂಡಿದ್ದೀರಾ, ಬ್ಯಾಂಕಿಗೆ ನೀವು ದುಡಿತಾ ಇದ್ದೀರಾ, ಬ್ಯಾಂಕಿಗೆ ತಿಂಗಳ ತಿಂಗಳ ಒಂದು 20,000 ರೂಪಾಯಿ EMI ಕಟ್ತಾ ಇದ್ದೀರಾ ಅಂತಂದರೆ ಅದು ನಿಮಗೆ ಲೋನು, ಆಯಿತಾ? ಆ ಮನೆ ಏನಿದೆಯಲ್ಲ ನಿಮ್ಮದು ಆಸ್ತಿ ಅಲ್ಲ, ಅದು ನಿಮಗೆ ಸಾಲ. ಇದು ನೀವು ತಿಳ್ಕೊಳ್ಳಿ. ಸೊ ನೆಕ್ಸ್ಟ್ ಈಗ ಫೈನಾನ್ಷಿಯಲಿ ಫ್ರೀಡಮ್ನ ನಾವು ನೋಡ್ತಾ ಹೋದಾಗ ನಿಮ್ಮ ಒಂದು ಪ್ಯಾಸಿವ್ ಇನ್ಕಮ್ಮು ಯಾವಾಗ ನಿಮ್ಮದು ಆ್ಯಕ್ಟಿವ್ ಇನ್ಕಮ್ಗಿಂತ ಹೆಚ್ಚಾಗುತ್ತೋ ಅಂತಂದರೆ, ಇವಾಗ ನಾವು ಸಪೋಸ್ ನಮಗೆ ಸ್ಯಾಲ್ರಿ ಒಂದು 50,000 ರೂಪಾಯಿ ಸಂಬಳ ಬರ್ತಾ ಇದೆ ಅಂತಂದಾಗ ನನಗೆ ಅವೆ ರೆಂಟು ಅಥವಾ ಡಿವಿಡೆಂಡು ಮತ್ತು ಈಗೇನು ಎಫ್ ಡಿ ಇರ್ತವೆ ಇಂಟ್ರೆಸ್ಟ್ ರೇಟ್ ಅವೆಲ್ಲ ಸೇರಿಸಿ ನನಗೆ ತಿಂಗಳ ಅದನ್ನ ನಾನು ನೋಡ್ಕೊಂತ ಕೂತಾಗ ನನಗೆ 60,000-70,000 ರೂಪಾಯಿ ನನಗೆ ತಿಂಗಳ ಅದರಿಂದನೇ ಬರ್ತಾ ಇದೆ ಅಂತಂದಾಗ ನಿಮಗೆ ಜಾಬ್ ಮಾಡಲೇಬೇಕಾದಂತಹ ಅವಶ್ಯಕತೆ ಇರಲ್ಲ. ನಿಮ್ಮ ಮೈಂಡಲ್ಲಿ ಒಂದು ಆಪ್ಷನ್ ಬರುತ್ತೆ, ನಾನು ಜಾಬ್ ಹೋಗ್ಬೋದು ಇಲ್ಲ ಬಿಡ್ಬೋದು. ಯಾಕಂತಂದರೆ ನಾನು ಇನ್ವೆಸ್ಟ್ ಮೊದಲೇ ನಾನು ಏನು ದುಡ್ದಿರ್ತಕ್ಕಂಥ ದುಡ್ಡಿಂದ ನಾನು ಏನು ಇನ್ವೆಸ್ಟ್ ಮಾಡಿದ್ದೀನಿ ಅದು ನನಗೆ ಇವತ್ತಿನ ದಿನ ವರ್ಕ್ ಆಗ್ತಾ ಇದೆ ಅಂತಂದರೆ, ಡೋಂಟ್ ವರ್ಕ್ ಫಾರ್ ಮನಿ, ಮೇಕ್ ಯುವರ್ ಮನಿ ಟು ವರ್ಕ್ ಫಾರ್ ಯು ಅಂತಂದರೆ ಇದೇ ನೋಡಿ ಅದರ ಅರ್ಥ. ಆಯಿತಾ? ನೀವು ದುಡ್ಡಿಗೋಸ್ಕರ ದುಡಿಯೋದು, ಆಮೇಲೆ ದುಡ್ದಿರೋಕ್ಕಂಥ ನೀವು ದುಡ್ದಿರತಕ್ಕಂಥ ದುಡ್ಡು ನಿಮ್ಗೆ ಹೇಗೆ ವರ್ಕ್ ಮಾಡುತ್ತೆ ಅಂತಂದರೆ ನೀವು ಅದನ್ನು ಪ್ಯಾಸಿವ್ ಆಗಿ ನೀವು ಕನ್ವರ್ಟ್ ಮಾಡಬೇಕು, ಅದ್ರ ಕಡೆಯಿಂದ ಫೋಕಸ್ ಇರಬೇಕು ಯಾವತ್ತು. ಆಯಿತಾ? ಆವಾಗ ಮಾತ್ರ ನೀವು ಒಂದು ಫೈನಾನ್ಷಿಯಲಿ ಫ್ರೀಡಮ್ನ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ನಿಮಗೆ ಈ ಒಂದು ಮೂಮೆಂಟ್ ಇದೆಯಲ್ಲ, ಇದನ್ನು ನಾವು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅದು ನೀವಾಗೆ ನೀವು ಅನುಭವಿಸಿ ಅದನ್ನು ಎಂಜಾಯ್ ಮಾಡ್ತಕ್ಕಂತಹ ಟೈಮ್ ಇದು. ಆಯಿತಾ? ಯಾವಾಗ ನಿಮ್ಮದು ಸ್ಯಾಲ್ರಿಗಿನ ನಿಮ್ಮದು ಬೇರೆ ಹೊರಗಡೆ ಔಟ್ಸೋರ್ಸ್ ಬೇರೆ ಸೋರ್ಸ್ ಆಫ್ ಇನ್ಕಮ್ ನಿಮಗೆ ಹೆಚ್ಚಾಗ್ತಾ ಇದೆ ಅಂತಂದರೆ ಪ್ಯಾಸಿವ್ ಇನ್ಕಮ್ ಹೆಚ್ಚಾಗುತ್ತೆ, ಆವಾಗ ನಿಮಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗುತ್ತೆ, ನಿಮ್ಮಲ್ಲೇ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗುತ್ತೆ. ಆಯಿತಾ? ಆ ಒಂದು ನಾವು ಕೆಲಸವನ್ನು ಮಾಡಬೇಕಂತ ಅವಶ್ಯಕತೆ ಇಲ್ಲ. ಭಾಳಷ್ಟು ಜನ ಅರ್ಲಿ ರಿಟೈರ್ಮೆಂಟ್ನ ತೊಗೊಂಡಿದ್ದಾರೆ ಇವತ್ತಿನ ದಿನ, ನೀವು ನೋಡ್ಬೋದು. ಏನಕ್ಕಪ್ಪ ಅಂತಂದರೆ ಅವರು ದುಡ್ದಿರ್ತಕ್ಕಂಥ ದುಡ್ಡು ಇವತ್ತಿನ ದಿನ ಅವ್ರಿಗೆ ದುಡಿತಾ ಇದೆ. ಸೊ ಅದರಿಂದ ಅವರಿಗೆ ಕೆಲಸ ಮಾಡಲೇಬೇಕಾದಂತಹ ಅವಶ್ಯಕತೆ ಇಲ್ಲ, ಅವರು ತಮ್ಮ ಲೈಫನ್ನು ಹೇಗೆ ಬೇಕೋ ಆ ಥರ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಈ ಥರ ನನ್ನ ಒಂದು ವೆಲ್ತ್ ಇನ್ಫೋ ಚಾನಲ್ ಮುಖಾಂತರ ನನ್ನ ಒಂದು ಎಲ್ಲ ಇನ್ವೆಸ್ಟರ್ಸ್ ಅಂದ ವ್ಯೂವರ್ಸ್ ಕೂಡ ನಾನು ಹೇಳ್ತಾ ಇದ್ದೀನಿ, ನೀವು ಕೂಡ ಒಂದು ಫೈನಾನ್ಷಿಯಲ್ ಫ್ರೀಡಮ್ನ ಅಚೀವ್ ಮಾಡೋದಕ್ಕೆ ದಯವಿಟ್ಟು ಪ್ರಯತ್ನ ಪಡಿ. ಇವತ್ತಿನ ದಿನ
ಯಾರಾದರೂ ಯಂಗ್ಸ್ಟರ್ಸ್ ಇದ್ರಪ್ಪ ಅಂದರೆ ಇವತ್ತಿನ ಅರ್ಲಿ 2022-23 ಇವತ್ತಿನ ಎಷ್ಟೋ ಜನ ಕೆಲಸ ಮಾಡ್ತಿದ್ದಾರೆ, ಸಾಫ್ಟ್ವೇರ್ ಇಂಡಸ್ಟ್ರಿದಲ್ಲಿದ್ದಾರೆ, ITದಲ್ಲಿದ್ದಾರೆ, ಅವರು ಕೂಡ ಅಷ್ಟೇ. ನೀವು ಒಂದು ಲಾಂಗ್ ಟರ್ಮಲ್ಲಿ ಒಳ್ಳೆಯ ಒಂದು ಪ್ಲ್ಯಾನ್ ಹಾಕ್ಕೊಂಡ್ರೆ ನೀವು ಅರ್ಲಿ ರಿಟೈರ್ಮೆಂಟ್ನ ತೊಗೊಳ್ಬೋದು. ನಿಮ್ಮ ಲೈಫು ನಿಮ್ಮ ಕೈಯಲ್ಲಿದೆ, ನೀವು ಹೇಗೆ ಬೇಕಾ ಥರ ನೀವು ಎಂಜಾಯ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಪ್ಯಾಸಿವ್ ಇನ್ಕಮ್ ವಿಲ್ ಪಾಸಿಬಲ್ ಓನ್ಲಿ ಫ್ರಮ್ ಆ್ಯಕ್ಟಿವ್ ಇನ್ಕಮ್. ಸೊ ಹಾಗಂತೇಳಿ ನಾವು ಪ್ಯಾಸಿವ್ ಇನ್ಕಮ್ನ ನಾವು ನಾವಾಗ ನಾವೇ ಜನ್ರೇಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನಿಮ್ಮ ಒಂದು ಆ್ಯಕ್ಟಿವ್ ಇನ್ಕಮಿಂದ ನೀವು ಪ್ಯಾಸಿವ್ ಇನ್ಕಮ್ನ ನೀವು ಕನ್ವರ್ಟ್ ಮಾಡಬೇಕಾಗುತ್ತೆ. ಅಂದರೆ ಈಗ ನೀವೇನು ದುಡಿತಾ ಇರ್ತೀರಲ್ಲ, ನೀವು ದುಡಿದಿರೋ ದುಡ್ಡಲ್ಲೇ ನೀವು ಪ್ಯಾಸಿವ್ ಇನ್ಕಮ್ನ ನೀವು ಜನ್ರೇಟ್ ಮಾಡಬೇಕು. ಅದು ಹೇಗಂತೇಳಿ ನೆಕ್ಸ್ಟ್ ನಾನು ನಿಮಗೆ ಈ ಎಂಡ್ ಆಫ್ ದ ವೀಡಿಯೋದಲ್ಲಿ ನಿಮಗೆ ಪ್ಲ್ಯಾನ್ ಮಾಡಿ ಕೊಡ್ತಾ ಇದ್ದೀನಿ. ಅದನ್ನು ನೀವು ಫಾಲೋ ಮಾಡಿ, ನೀವು ಅದನ್ನು ನೀವು ರೆಗ್ಯುಲರ್ ಆಗಿ ಫಾಲೋ ಮಾಡಿದರೆ ನಿಮ್ಮ ಜೀವನದಲ್ಲಿ ಸಕ್ಸಸ್ನ ಪಕ್ಕ ಕಾಣೆ ಕಾಣ್ತೀರ, ಅದು ನನಗೆ ಗ್ಯಾರಂಟಿ ಇದೆ. ನೋಡಿ, ಒಂದು ಫೈನಾನ್ಷಿಯಲ್ ಫ್ರೀಡಮಲ್ಲಿ ಎಷ್ಟೋ ಜನ ವರ್ಸ್ಟ್ ಕೇಸ್ ನಾನು ಹೇಳ್ತಾ ಇದ್ದೀನಿ, ಇದು ವರ್ಸ್ಟ್ ಕೇಸ್. ಎಷ್ಟೋ ಜನ ಅವರು ಫೈನಾನ್ಷಿಯಲಿ ಫ್ರೀಡಮ್ನ ಆಗೋದಕ್ಕೆ ಸಾಧ್ಯವೇ ಆಗ್ತಾಯಿಲ್ಲ. ಎದಕ್ಕಂತಂದರೆ ಅವರು ಬರೀ ಇದೇ ಒಂದು ಸರ್ಕಲಲ್ಲೇ ಇದ್ದಾರೆ. ಏನಪ್ಪ ಏನು ಸರ್ಕಲ್ ಅವ್ರದ್ದು ಅಂತಂದರೆ ಸ್ಯಾಲ್ರಿ ಬರುತ್ತೆ, ಅದರಲ್ಲಿ ಲೋನ್ ತೊಗೊಂಡಿರ್ತಾರೆ, ಅವರು ಇವರಿಂದ ಲೋನ್ ತೊಗೊಂಡಿರ್ತಾರೆ, ಅವ್ರಿಗೆ ಲೋನ್ ಕಟ್ಟಬೇಕಾಗತ್ತೆ, ಮತ್ತು ಅದರಿಂದ ಉಳಿದಿರೋದನ್ನು ಅವರು ಎಕ್ಸ್ಪೆನ್ಸಸ್ಸಾಗಿ ಅಂದರೆ ಖರ್ಚಿಗೆ ಉಪಯೋಗಿಸ್ತಾ ಇದ್ದಾರೆ. ಆಯಿತಾ, ಇಲ್ಲ ಅಂತೇನಾಗುತ್ತೆ, ಸ್ಯಾಲ್ರಿ ಬರುತ್ತೆ, ಅದರಲ್ಲಿ ಲೋನ್ ಕಟ್ತಾರೆ, ಇನ್ನೊಬ್ಬರು ಎಕ್ಸ್ಪೆನ್ಸಸ್ ಮತ್ತು ಅದರಲ್ಲಿ ಖರ್ಚು ಮಾಡ್ತಾರೆ, ಮತ್ತೆ ಸ್ಯಾಲ್ರಿ ತೊಗೊತಾರೆ, ಇನ್ನೊಬ್ರ ಹತ್ರ ಸಾರಿ ಇನ್ನೊಬ್ರ ಹತ್ರ ಲೋನ್ ತೊಗೊತಾರೆ, ಮತ್ತೆ ಖರ್ಚು ಮಾಡ್ತಾರೆ. ಇದೇ ಥರ ಇದೇ ಒಂದು ಸರ್ಕಲಲ್ಲೇ ಸ್ವಲ್ಪ ಜನ ಇದರಲ್ಲೇ ಸುತ್ತೊಡಿತಾ ಇದ್ದಾರೆ. ಅವ್ರು ಯಾವತ್ತೂ ಕೂಡ ಜೀವನದಲ್ಲಿ ಫೈನಾನ್ಷಿಯಲಿ ಒಂದು ಒಳ್ಳೆಯ ಸ್ಟೇಬಲ್ ಕಂಡೀಷನಿಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಅವರು ಫೈನಾನ್ಷಿಯಲಿ ವರ್ಸ್ಟ್ ಕಂಡೀಷನಲ್ಲೇ ಇರ್ತಾರೆ ಯಾವಾಗಲೂ. ಸೊ ನೆಕ್ಸ್ಟ್ ನಾನು ಹೇಳ್ತಾ ಹೋಗ್ತೀನಿ, ನೀವು ಯಾವ ಒಂದು ಸ್ಟೇಜಲ್ಲಿ ಇದ್ದೀರಾ ಅಂತ ತಿಳ್ಕೊಂಡು ನೆಕ್ಸ್ಟು ಈಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ನೀವು ಪ್ಲ್ಯಾನ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಜನಕ್ಕೆ ಬಂದಿರೋ ಸಂಬಳನೇ ಸಾಕಾಗ್ತಾ ಇಲ್ಲ ಅಂತಿರ್ತಾರೆ. ನೀವು ಎಷ್ಟೋ ಜನ ನೀವು ಕೇಳ್ಬೋದು ಬಂದಿರೋ ಸಂಬಳನೇ ಸಾಕಾಗ್ತಾಯಿಲ್ಲ. ಅದನ್ನು ನಾನು ಹೇಳ್ತೀನಿ ನೆಕ್ಸ್ಟ್, ಅವ್ರು ಇದರಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾಯಿರ್ತೀನಿ ನೆಕ್ಸ್ಟ್ ಮುಂಬರೋ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಬಂದಿರೋ ಸಂಬಳನೇ ಸಾಕಾಗ್ತಾಯಿಲ್ಲ ಅಂತಂದರೆ ನಿಮಗೆ ಇನ್ಕಮ್ ಈಕ್ವಲ್ ಟು ಎಕ್ಸ್ಪೆನ್ಸಸ್ ಬಂದಿರೋದ್ರಲ್ಲಿ, ಇವರು ಕೂಡ ಯಾವಾಗಲೂ ಕೂಡ ಫೈನಾನ್ಷಿಯಲಿ ವರ್ಸ್ಟ್ ಕಂಡೀಷನಲ್ಲೇ ಇರ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಒಂದು ಸ್ಯಾಲ್ರಿಯಲ್ಲಿ ನೀವೇನು ಮಾಡ್ತೀರಾ, ಬಂದಿರತಕ್ಕಂಥ ಸಂಬಳದಲ್ಲಿ ಎಕ್ಸ್ಪೆನ್ಸಸ್ ಅಂದರೆ ಖರ್ಚೆಲ್ಲ ಎಲ್ಲ ತೆಗೆದು ಖರ್ಚು ಗಿರ್ಚೆಲ್ಲ ಫಸ್ಟ್ ಖರ್ಚು ಮಾಡಿಬಿಡೋದು, ಅದಾದಮೇಲೆ ಉಳಿತಂದರೆ ಸೇವ್ ಮಾಡೋದು. ಆಯಿತಾ, ಈ ಥರ ಕಂಡೀಷನಲ್ಲಿ ಸ್ವಲ್ಪ ಜನ ಇದ್ದಾರೆ, ಇನ್ನೂ ಕೂಡ ಇದ್ದಾರೆ ಅವರು. ಆಯಿತಾ, ಭಾಳಷ್ಟು ಜನ ಇದೇ ಕಂಡೀಷನಲ್ಲೇ ಇರೋದು, ಇದರಲ್ಲೇ ಇದೆ, ಸುತ್ತ ಹೊಡಿತಾನೆ ಇದೆ. ಸೊ ಅಂಥವ್ರಿಗೆ ಅದಾದಮೇಲೆ ಅವ್ರು ಏನು ಮಾಡ್ತಾರೆ, ಸೇವಿಂಗ್ಸ್ ಮಾಡ್ತಾರೆ. ಸೊ ಇವೆಲ್ಲವೂ ಕೂಡ ನೀವು ಫೈನಾನ್ಷಿಯಲಿ ವರ್ಸ್ಟ್ ಕಂಡೀಷನ್ಗೆ ಹೋಗ್ತೀರಾ ಈ ಒಂದು ಇದರಲ್ಲಿ ನೀವೇನಾದರೂ ಇದ್ರೆ ಅಂದರೆ ನೀವು ಚೆಕ್ ಮಾಡ್ಕೊಳ್ಳಿ ನೀವು ಯಾವ ಕಂಡೀಷನಲ್ಲಿ ಇದ್ದೀರಾ ಅಂತೇಳಿ. ಸೊ ಈ ಒಂದು ಕಂಡೀಷನಲ್ಲಿ ನೀವು ಇಲ್ಲ ಅಂತಂದರೆ ಐ ಆಮ್ ರಿಯಲಿ ಹ್ಯಾಪಿ, ನಿಮಗೂ ಕೂಡ ತುಂಬ ಹ್ಯಾಪಿ ಇದೆ. ನೀವು ಫೈನಾನ್ಷಿಯಲಿ ಮುಂಬರೋ ದಿನಗಳಲ್ಲಿ ಒಂದು ಒಳ್ಳೆ ಲೈಫನ್ನು ಲೀಡ್ ಮಾಡ್ಬೋದು, ಅದು ನನಗೆ ಗ್ಯಾರಂಟಿ ಇದೆ. ಸೊ ನೆಕ್ಸ್ಟ್ ನೀವು ನೋಡ, ಸ್ವಲ್ಪ ಜನದಿರುತ್ತೆ ಅವರಿಗೆ ಎಕ್ಸ್ಪೆನ್ಸಸ್ಸೇ ಜಾಸ್ತಿ ಇರುತ್ತೆ, ಬಂದಿರೋ ಸಂಬಳಕ್ಕಿಂತ ಎಕ್ಸ್ಪೆನ್ಸಸ್ಸೇ ಜಾಸ್ತಿ ಇರುತ್ತೆ. ಅಂದರೆ ಖರ್ಚುಗಳೇ ಜಾಸ್ತಿ ಇದ್ದಾಗ ನೀವು ಯೋಚನೆ ಮಾಡಬೇಕು, ಅಂದರೆ ನಿಮಗೆ ಸಂಬಳ ನಿಮಗೆ ಸ್ಯಾಲ್ರಿ ಅದೇ ನೀವು ಬರ್ತಕ್ಕಂಥ ಸ್ಯಾಲ್ರಿ ನಿಮಗೆ ಸಾಕಾಗ್ತಾ ಇಲ್ಲ. ಆಯಿತಾ, ಅಂದಾಗ ನೀವು ಆ ಒಂದು ಜಾಬನ್ನು ಸ್ವಿಚ್ ಮಾಡ್ತಿರೋ ಇಲ್ಲ ಬೇರೆ ಯಾವುದೋ ಒಂದು ಮೂಲದಿಂದ ನೀವು ಆದಾಯವನ್ನು ಜನ್ರೇಟ್ ಮಾಡೋದಕ್ಕೆ ನೀವು ಪ್ರಯತ್ನ ಪಡ್ತಿರೋ ಅದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ. ಆಯಿತಾ, ಸೊ ಈ ಒಂದು ಕಂಡೀಷನಲ್ಲಿ ಏನಾದರೂ ಇದ್ರಪ್ಪ ಅಂದರೆ ನೀವು ಫೈನಾನ್ಷಿಯಲಿ ತುಂಬಾ ವರ್ಸ್ಟ್ ಕಂಡೀಷನಲ್ಲಿ ಇದ್ದೀರಂತ ಅರ್ಥ ನೋಡಿ ವೀಕ್ಷಕರೇ. ಸೊ ಆದಷ್ಟು ನಿಮ್ಮ ಎಕ್ಸ್ಪೆನ್ಸಸ್ ನಿಮ್ಮ ಖರ್ಚುಗಳು ನಿಮ್ಮ ಸ್ಯಾಲ್ರಿಗಿಂತ ಕಡಿಮೆ ಇರಬೇಕು. ಆಯಿತಾ, ನಿಮ್ಮ ಇನ್ಕಮಲ್ಲಿ ನೀವು ಯಾವತ್ತು ಫಸ್ಟ್ ನೀವು ಸೇವಿಂಗ್ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಿ, ಬಂದಿರೋ ಇನ್ಕಮಲ್ಲಿ ನೀವು ಸೇವಿಂಗ್ಸನ್ನು ಫಸ್ಟ್ ಮಾಡಿ, ಅದಾದಮೇಲೆ ಉಳಿದಿರೋದನ್ನು ನೀವು ಎಕ್ಸ್ಪೆನ್ಸ್ ಮಾಡಿದರೆ ಇವರು ಲೈಫಲ್ಲಿ ಒಂದು ಸ್ವಲ್ಪ ಅಚೀವ್ಮೆಂಟ್ನ ಮಾಡೋದಕ್ಕೆ ಸಾಧ್ಯ, ಏನಾದರೂ ಒಂದು ಫೈನಾನ್ಷಿಯಲಿ ಅವಳೊಂದು ಸ್ಟೇಬಲ್ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ಲೈಫಲ್ಲಿ ಯಾರು ಈ ಒಂದು ಫಾರ್ಮುಲಾದಲ್ಲಿದ್ದಾರೋ ನೀವು ಕೂಡ ಈ ಒಂದು ಇದರಲ್ಲಿದ್ದರು ಅಂದರೆ ನಿಮ್ಗೆ ಬಂದಿರತಕ್ಕಂಥ ಸಂಬಳದಲ್ಲಿ ಫಸ್ಟ್ ನೀವು ಸೇವಿಂಗ್ಸನ್ನು ಮಾಡಿ, ಅದಾದಮೇಲೆ ಉಳಿದಿರೋ ಅಮೌಂಟನ್ನು ನೀವು ಎಕ್ಸ್ಪೆನ್ಸಸ್ ಅಂತೇಳಿ ನೀವು ಖರ್ಚು ಮಾಡಿದರೆ ನಿಮ್ಮ ಲೈಫು ಬ್ಯೂಟಿಫುಲ್ ಆಗಿರುತ್ತೆ, ಅದರಲ್ಲಿ ಯಾವುದೇ ಡೌಟ್ಸೇ ಇಲ್ಲ. ಇದು ಫೈನಾನ್ಷಿಯಲಿ ಪ್ರೂವನ್ ಆಗಿರೋದು. ಆಯಿತಾ, ಇವು ಮೇಲೇನಿದ್ದೇವಲ್ಲ ಅವು ಕೂಡ ಪ್ರೂವನ್ ಆಗಿದ್ದಾವೆ. ನೀವೇನು ನಿಮ್ಮ ಎಕ್ಸ್ಪೆನ್ಸಸ್ ನಿಮ್ಮ ಬರ್ತಕ್ಕಂಥ ನಿಮ್ಮದು ಎಕ್ಸ್ಪೆನ್ಸಸ್ಸು ನಿಮ್ಮ ಸ್ಯಾಲ್ರಿಗಿನ ಹೆಚ್ಚಿದೆ ಅಂತಂದರೆ ನೀವು ಯೋಚನೆ ಮಾಡಬೇಕು. ಅಂದರೆ ನಾನು ಇವತ್ತಿನ ದಿನ ದುಡಿತಾ ಇದ್ದೀನಿ, ಆ ದುಡ್ಡು ನಮಗೆ ಸಾಕಾಗ್ತಿಲ್ಲ ಅಂತಂದಾಗ ನೀವು ಅಪ್ಗ್ರೇಡ್ ಆಗ್ತಿರೋ ಹಾಗೆ ಇಲ್ಲ ಬೇರೆ ಬೇರೆ ಅಪಾರ್ಚುನಿಟೀಸ್ ಇದೆ ಬೇರೆ ಬೇರೆ ಕಂಟ್ರಿಯಲ್ಲಿ, ಅಲ್ಲಿ ಹೋಗ್ತಿರೋ ಹೋಗಿ ದುಡ್ಕೊಂಡು ಬನ್ನಿ. ಸೊ ಈ ಥರ ಎಲ್ಲ ಮಾಡೋದ್ರಿಂದ ನೀವು ಫೈನಾನ್ಷಿಯಲಿ ಸ್ಟೇಬಲ್ ಆಗ್ಬೋದು. ಸೊ ಆಲ್ವೇಸ್ ನಿಮ್ಮ ಕಾನ್ಸಂಟ್ರೇಷನ್ ಯಾವತ್ತೂ ಕೂಡ ನಿಮ್ಮ ಇನ್ಕಮ್ ಏನಿದೆಯಲ್ಲ ಅದು ನಿಮ್ಮ ಎಕ್ಸ್ಪೆನ್ಸಸ್ಗಿಂತ ಹೆಚ್ಚಿರಬೇಕು. ಆಯಿತಾ, ಅದ್ರ ಕಡೆ ನೀವು ಕಾನ್ಸಂಟ್ರೇಟ್ನ ನೀವು ಮಾಡಲೇಬೇಕು. ಈ ಥರ ನೀವು ಪ್ಲ್ಯಾನ್ ಮಾಡಿಕೊಂಡು ನೀವು ಮುಂದೆ ಬಂದರೆ ನಿಮ್ಮ ಲೈಫು ಸೂಪರ್ ಆಗಿರುತ್ತೆ ವೀಕ್ಷಕರೇ. ಸೊ ನೆಕ್ಸ್ಟ್ ನಾನು ಹೇಳ್ತಾ ಇದ್ದೀನಿ ಯಾವ ಥರ ನೀವು ಪ್ಲ್ಯಾನ್ ಮಾಡಿದರೆ ಮುಂಬರೋ ದಿನಗಳಲ್ಲಿ ನೀವು ಒಂದು ಸಕ್ಸಸ್ಫುಲ್ ಆಗ್ಬೋದು ಅಂತ ಇದನ್ನು ಇವತ್ತಿನ ದಿನ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಒಂದು ವರ್ಷ ಪ್ರ್ಯಾಕ್ಟೀಸ್ ಮಾಡಿ.
ನಿಮ್ಮಲ್ಲೇ ಒಂದು ಕಾನ್ಫಿಡೆನ್ಸ್ ಲೆವೆಲ್ನ ಅದು ಬೂಸ್ಟ್ ಮಾಡೇ ಮಾಡುತ್ತೆ. ಅದಕ್ಕೆ ನಾನೇ ಹೇಳ್ತೀನಿ, ನಾನು ಅದನ್ನು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ನಾನು ಫೀಲ್ ಮಾಡಿದ್ದೀನಿ. ಮತ್ತು ನನ್ನ ಫ್ರೆಂಡ್ ಸರ್ಕಲಲ್ಲೂ ಕೂಡ ನಾನು ಭಾಳಷ್ಟು ಜನಕ್ಕೆ ಇದೇ ಫಾರ್ಮುಲಾನ ಹೇಳಿದ್ದೀನಿ. ಇಷ್ಟೇ ಅಲ್ಲದೆ ನಮ್ಮ ಹತ್ರ ಯಾರ್ಯಾರು ಮ್ಯೂಚುವಲ್ ಫಂಡ್ಗೆ ನಾವು ಇನ್ವೆಸ್ಟ್ ಮಾಡಿದರೆ ಅವರಿಗೆ ನಾನು ಒಂದು ಫಾರ್ಮುಲಾನ ಹೇಳಿಕೊಟ್ಟಿದ್ದೀನಿ. ಇಷ್ಟು ನೀವು ಇನ್ವೆಸ್ಟ್ ಮಾಡಬೇಕು ಮ್ಯೂಚುವಲ್ ಫಂಡಲ್ಲಿ, ಅವಾಗ ಮಾತ್ರ ನೀವು ಫೈನಾನ್ಷಿಯಲಿ ಒಂದು ಸ್ಟೇಬಲ್ ಆಗೋದಕ್ಕೆ ಸಾಧ್ಯ ಅಂತೇಳಿ ಸ್ವಲ್ಪ ಜನ ಇಟ್ಸ್ ಅಪ್ ಟು ಯು, ನಾನು ಹೇಳೋದು ಹೇಳ್ತೀನಿ, ಬಟ್ ನೀವು ಅದನ್ನು ಯಾವ ಥರ ರೂಢಿಸ್ಕೊಳ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಓಕೆ, ಇಲ್ಲಿ ನೋಡಿ, ನಿಮ್ಮದು ಬರ್ತಕ್ಕಂಥ ಸಂಬಳ ನನಗೆ ಸಪೋಸ್ ನಾನು 1 ಲಕ್ಷ ರೂಪಾಯಿ ಅಂತಲೇ ನಾನು ತೊಗೊಂಡ್ಬಿಡ್ತೀನಿ. ಏನಕ್ಕಂದರೆ ಇದು ಕ್ಯಾಲ್ಕುಲೇಷನ್ಗೆ ತುಂಬ ಈಸಿ ಆಗುತ್ತೆ. ನಿಮ್ಗೆ 1 ಲಕ್ಷ ರೂಪಾಯಿ ಸ್ಯಾಲ್ರಿ ಬಂತಂದರೆ ತುಂಬಾ ಅದು ಖುಷಿ ಕೊಡುತ್ತೆ. ಅಷ್ಟಿತ್ತಪ್ಪಂದರೆ ಈ ಥರ ಪ್ಲ್ಯಾನ್ ಮಾಡಿ, ನಿಮಗೆ 1 ಲಕ್ಷ ರೂಪಾಯಿ ಸಂಬಳ ಬರ್ತಾ ಇತ್ತಂದರೆ ನಿಮ್ದು 50,000 ರೂಪಾಯಿ ಏನಿದೆಯಲ್ಲ ನೀವು ಮನೆ ಖರ್ಚಿಗಂತ ನೀವು ತೆಗೆದಿಟ್ಬಿಡಿ, ಆಯಿತಾ? ಸೊ ಅದೇನೇ ಆಗಿರೋದೇ ಬೇರೆ ಬೇರೆ ಖರ್ಚು ಬಿಲ್ಲು ಗಿಲ್ಲು ಇವೆಲ್ಲ ಕಟ್ಟೋದ್ರದ್ದೆಲ್ಲ ಇರ್ಬೋದು. ಇನ್ನು ಸ್ವಲ್ಪ ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ 30% ಆಫ್ ನಿಮ್ಮ ಅಮೌಂಟ್ನ 30,000 ರೂಪಾಯಿನ ನೀವು ಸೇವಿಂಗ್ಸ್ ಮಾಡಲೇಬೇಕು. ಇದು ನಾನು 1 ಲಕ್ಷ ರೂಪಾಯಿಗೆ ನಾನು ಹೇಳ್ಕೊಡ್ತಾ ಇದ್ದೇನೆ. ನಿಮಗೆ ನಿಮ್ಮ ಬರ್ತಿರ್ತಕ್ಕಂಥ ಸಂಬಳದಲ್ಲಿ ನೀವು ಪ್ಲ್ಯಾನ್ ಮಾಡಿ, 50,000 ರೂಪಾಯಿ ನಮ್ಮ ಮನೆ ಖರ್ಚಿಗೆ, 50% ನಮ್ಮ ಮನೆ ಖರ್ಚಿಗೆ ಕೊಟ್ಟು, ಇನ್ನು 30% ನಾನು ಸೇವಿಂಗ್ಸ್ನ ನೀವು ಎನಿ ಕಂಡೀಷನ್ ನೀವು ಸೇವಿಂಗ್ಸ್ ಮಾಡಲೇಬೇಕು. ಏನಕ್ಕೆ ನೀವು ಸೇವಿಂಗ್ಸ್ ಮಾಡಬೇಕಂತಂದರೆ ಎಮರ್ಜೆನ್ಸಿ ಕೇಸಸ್ಗಳು ಬರ್ತವೆ, ಹಾಸ್ಪಿಟ್ಲು ಖರ್ಚಿಗೆ ಬರುತ್ತೆ, ಸೊ ಇಲ್ಲ ಯಾರಿಗಾದರೂ ಕೊಡಬೇಕಾಗುತ್ತೆ ಮನೆಯವರಿಗೆ, ಅದು ಇದು ಎಲ್ಲ ಬರ್ತಾ ಇರ್ತವೆ. ಅದಕ್ಕೋಸ್ಕರ ನಾವು 30% ಆಫ್ ನಮ್ಮ ಅಮೌಂಟನ್ನ ನಾವು ಸೇವಿಂಗ್ಸಲ್ಲಿ ನೀವು ಇಡಲೇಬೇಕಾಗುತ್ತೆ. ಪ್ರತಿ ತಿಂಗಳ ನೀವು 30% ನೀವು ಸೇವಿಂಗ್ಸ್ ಮಾಡಲೇಬೇಕು. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು 10-20% ಆಫ್ ಯುವರ್ ಸ್ಯಾಲ್ರಿನ ನೀವು ರೆಗ್ಯುಲರಾಗಿ ನೀವು ಇನ್ವೆಸ್ಟ್ ಮಾಡ್ತಾನೆ ಹೋಗಬೇಕು. ಅದು ಯಾವುದರಲ್ಲಿ ಇನ್ವೆಸ್ಟ್ ಮಾಡಬೇಕಂತಂದರೆ ಮ್ಯೂಚುವಲ್ ಫಂಡಲ್ಲಿ ಮತ್ತು ಸ್ಟಾಕ್ಸಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾನೆ ಹೋಗಬೇಕು. ಇದರಲ್ಲೇ ಮಾತ್ರ ನಿಮಗೆ ಒಳ್ಳೆ ರಿಟರ್ನ್ಸನ್ನು ತೊಗೊಳೋಕ್ಕೆ ಸಾಧ್ಯ ಆಗುತ್ತೆ, ಬೇರೆ ಎಲ್ಲೂ ಕೂಡ ನೀವು ತೊಗೊಳೋಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ಅದೇ ಥರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನೀವು ವೀಕ್ಷಕರೇ, ಇಲ್ಲಿ ಏನು ನೀವು 30% ಆಫ್ ಸ್ಯಾಲ್ರಿ ನಿಮ್ಮದು ಏನು ಅಮೌಂಟ್ ನೀವು ಸೇವ್ ಮಾಡ್ತಾ ಇದ್ದೀರಾ, ಇದಕ್ಕೆ ನೀವು ತುಂಬ ಸ್ಟಿಕ್ ಆಗಿರಬೇಕು. ಈಗ ನಾನು 30,000 ರೂಪಾಯಿ ತಿಂಗಳ ಸೇವ್ ಮಾಡ್ತೇನೆ ಅಂತಂದರೆ ವರ್ಷಕ್ಕೆ 12-13 ಲಕ್ಷ 60,000 ರೂಪಾಯಿ ಆಗುತ್ತೆ. ಸೊ ಪ್ರಾಬಬ್ಲಿ 2 ವರ್ಷಕ್ಕೆ ಅದು ನಿಮಗೆ 8 ಲಕ್ಷ ರೂಪಾಯಿವರೆಗೂ ಮುಟ್ಬೋದು. 8 ಲಕ್ಷ ರೂಪಾಯಿ ಆದರೂ ಕೂಡ ನಿಮಗೆ ಒಂದು 8 ಲಕ್ಷ ರೂಪಾಯಿ ಅದೇನು ಸಣ್ಣ ಅಮೌಂಟ್ ಏನಿಲ್ಲ, ದೊಡ್ಡ ಅಮೌಂಟೇ ಬಿಗ್ ಅಮೌಂಟೇ, ನಿಮಗೆ ಒಂದು ಲೆವೆಲಲ್ಲಿ ನಿಮಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗುತ್ತೆ. ಅವಾಗೇನು ಮಾಡಿ, ನಿಮಗೆ 1 ಪಾಯಿಂಟಲ್ಲಿ ಅನಿಸುತ್ತೆ ನನ್ನ ಸೇವಿಂಗ್ ಈಸ್ ಮೋರ್ ದೆನ್ ಎನಫ್, ಇಷ್ಟು ಸಾಕು ನನಗೆ, ಇವತ್ತಿನ ದಿನ ಏನೇ ಒಂದು ಬಂದರೂ ಕೂಡ ನಾನು ಫೇಸ್ ಮಾಡೋದಕ್ಕೆ, ಏನೊಂದು ಪ್ರೋಗ್ರಾಮಿಗೆ ಅದಕ್ಕೆ ಇದಕ್ಕೇನು ಅಂತ ಅಂದ್ಕೊಂಡ್ರು ಕೂಡ ಇಷ್ಟು ನನಗೆ ಮೋರ್ ದೆನ್ ಎನಫ್ ಅಂತಂದಾಗ ಅವಾಗ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಕಡೆ ಹೆಚ್ಚು ಮಾಡೋದಕ್ಕೆ ಪ್ರಯತ್ನ ಪಡಿ. ಸೊ ಓಕೆ, ನಿಮಗೆ ಇನ್ವೆಸ್ಟ್ಮೆಂಟ್ ಕಡೆ ಹೆಚ್ಚು ಮಾಡ್ತಾ ಮಾಡ್ತಾ ಹೋಗಿ ನೀವು ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿದಿರೋ, ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿದರೆ ಒಳ್ಳೊಳ್ಳೆ ಸ್ಟಾಕ್ಸ್ಗಳನ್ನ ತೊಗೊಂಡು ರೆಗ್ಯುಲರಾಗಿ ಬೈ ಮಾಡ್ತಾ ಹೋಗಿ ನಿಮ್ಮ ಕ್ವಾಂಟಿಟಿನ ಹೆಚ್ಚು ಮಾಡ್ಕೊತಾ ಹೋಗಿ ನಿಮ್ಮ ಡಿವಿಡೆಂಡ್ ಜಾಸ್ತಿ ಬರ್ತಾ ಹೋಗುತ್ತೆ ವರ್ಷ ವರ್ಷ. ಯಾವಾಗ ನಿಮ್ಗೆ ಡಬಲ್ ಆಗುತ್ತೆ ಅವಾಗ ನಿಮಗೆ ಡಬಲ್ ಟ್ರಿಬಲ್ ಆಗುತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮಲ್ಲಿ. ಅವಾಗ ನೀವು ಅದರಿಂದ ಬಂದಿರತಕ್ಕಂಥ ಅಮೌಂಟಿಂದ ನೀವು ಬೇಕಿದ್ರೆ ಮನೆ ಕಟ್ಸ್ಬೋದು, ನೀವು ಫ್ರೀಯಾಗಿ ಮನೆ ಕಟ್ಸ್ಬೋದು. ನೀವು ವಿಜಯ್ ಶಂಕೇಶ್ವರ ಒಂದು ಎಕ್ಸಾಂಪಲ್ ಆಗಿ ತೊಗೊಳ್ಳಿ, ವಿಜಯ್ ಶಂಕೇಶ್ವರ 54ನೇ ವರ್ಷಕ್ಕೆ ಏನು ಅವ್ರು ಮನೆ ಕಟ್ಸಿದ್ದಾರೆ. ಇವತ್ತಿನ ದಿನ ಯಾರೊಬ್ಬರು ಕೂಡ ನಾವು ತಮ್ಮ ಓನ್ ದುಡ್ಡಲ್ಲಿ ಸ್ವಂತ ದುಡ್ಡಲ್ಲಿ ಮನೆ ಕಟ್ಸೋದಕ್ಕೆ ಯಾರು ರೆಡಿ ಇಲ್ಲ, ಬೇಕಿದ್ರೆ ಸಾಲ ಮಾಡಿ ಮೊದಲು ಮನೆ ಕಟ್ಸ್ಕೊಂಬಿಡೋಣ ಅಂತೇಳಿ ಎಷ್ಟೋ ಜನರ ಹತ್ರ ಮೆಂಟಾಲಿಟಿ ಇದೆ. ಸೊ ಅದರಿಂದ ಏನಾಗ್ತಿದ್ದಾರೆ, ಅವರು ಬ್ಯಾಂಕಿಗೆ ದುಡಿಬೇಕಾದಂಥ ಒಂದು ಪರಿಸ್ಥಿತಿಯನ್ನು ತಾವೇ ನಿರ್ಮಾಣ ಮಾಡ್ಕೊಂಡು ಬಿಟ್ಟಿದ್ದಾರೆ. ಸ್ವಲ್ಪ ಜನ ರೋಲ್ ಮಾಡಲ್ನಾಗಿ ತೊಗೊಂಡು ಕಲ್ತರೆ ಏನು ತಪ್ಪಿಲ್ಲ. ಸೊ ನೀವು ಇನ್ವೆಸ್ಟ್ಮೆಂಟ್ನ ನೀವು ಫಸ್ಟ್ ನೀವು 20% ಇನ್ವೆಸ್ಟ್ಮೆಂಟ್ನ ನೀವು ರೆಗ್ಯುಲರಾಗಿ ಸ್ಟಿಕ್ ಆಗಬೇಕು, ಮತ್ತು ಈ ಒಂದು 30% ನೀವು ಸ್ಯಾಲ್ರಿಗೆ ನೀವು ಸೇವಿಂಗ್ ಮಾಡಲೇಬೇಕು. ಇಲ್ಲ ನಿಮ್ಗೆ ಏನಾದರೂ ಕೆಲವೊಂದು ಟೈಮ್ ಆ ತಿಂಗಳಲ್ಲಿ ನಿಮ್ಗೆ ಏನಾದರೂ ಬೇರೆ ಶಾಪಿಂಗ್ ಏನಾದರೂ ಮಾಡೋದಿದೆ, ಬೇರೆ ಬೇರೆ ಶಾಪಿಂಗ್ ಮಾಡಬೇಕಂತಂದಾಗ ಈ ಒಂದು 30-30,000 ರೂಪಾಯಿದಲ್ಲಿ ಒಂದು 15-20,000 ರೂಪಾಯಿ ಶಾಪಿಂಗ್ ಹೋದರೂ ಕೂಡ 15,000 ರೂಪಾಯಿ ನಿಮ್ಮದು ರೆಗ್ಯುಲರಾಗಿ ಸೇವಿಂಗ್ಸ್ ಅಕೌಂಟಲ್ಲಿ ಆ್ಯಡ್ ಆಗಲೇಬೇಕು. ಈ ಥರ ನೀವು ಮಾಡ್ಕೊತಾ ಬನ್ನಿ, ಒಂದು ವರ್ಷ ನೀವು ಪ್ರ್ಯಾಕ್ಟೀಸ್ ಮಾಡಿ, ನಿಮಗೆ 1 ವರ್ಷ ಆದಮೇಲೆ ನಿಮ್ಮಲ್ಲೇ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗುತ್ತೆ. ನಿಮಗೇನು ಬೇಕು ನಿಮ್ಮ ಲೈಫನ್ನು ನೀವು ಲೀಡ್ ಮಾಡ್ಬೋದು, ಆ ಥರ ನಿಮ್ಗೇನು ಬೇಕು ಅದನ್ನು ನೀವು ಫ್ರೀಯಾಗಿ ಕೊಂಡ್ಕೊಳ್ಬೋದು. ನಿಮ್ಮದೇ ಓನ್ ದುಡ್ಡಿಂದ ಯಾವುದೇ ರೀತಿ EMI ಕಟ್ಟಲಾರದೆ ನೀವು ಆರಾಮಾಗಿ ಲೈಫನ್ನು ಲೀಡ್ ಮಾಡ್ಬೋದು. ನೀವು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಅಮೌಂಟು ಅದು ಇವತ್ತೇನಾದರೂ ಡಬಲ್ ಆಯಿತು ಟ್ರಿಬಲ್ ಆಯಿತಪ್ಪ ಅಂತಂದರೆ ಅದರಿಂದ ನೀವು ಏನಾದರೂ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಇಲ್ಲ ನಿಮ್ಮದು ಹೂನು ಹೌಸನ್ನು ಕಟ್ತಿರೋ ಮನೆ ಕಟ್ತಿರೋ ಕಟ್ಟಿರಿ, ಆ ಮನೆಯಿಂದ ನಿಮಗೊಂದು 10,000-20,000 ರೂಪಾಯಿ ರೆವಿನ್ಯೂ ಜನ್ರೇಟ್ ಆಗುತ್ತೆ, ಅದು ನಿಮ್ಮದು ಪ್ಯಾಸಿವ್ ಇನ್ಕಮ್ ಆಗುತ್ತೆ. ಸೊ ಈ ಥರ ನೀವು ಪ್ಲ್ಯಾನ್ ಮಾಡ್ಕೊತಾ ಬನ್ನಿ, ನಿಮ್ಮದೇ ಆಗತಕ್ಕಂತಹ ಪ್ಲ್ಯಾನನ್ನು ನೀವು ಮಾಡಿ. ಸೊ ಇದರಿಂದ ನೀವು ಒಂದು ಲೈಫಲ್ಲಿ ಒಂದು ಒಳ್ಳೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ಬೋದು ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಸೊ ಇದಾಗಿತ್ತು ವೀಕ್ಷಕರೇ, ನಮ್ಮ ಒಂದು ವೆಲ್ತ್ ಇನ್ಫೋ ಚಾನಲ್ ಮುಖಾಂತರ ಭಾಳಷ್ಟು ಜನಕ್ಕೆ ಒಂದು ಫೈನಾನ್ಷಿಯಲ್ ಎಜುಕೇಷನ್ನ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ನಾನು ಹೇಳಿರ್ತಕ್ಕಂಥ ಇನ್ಫಾರ್ಮೇಷನ್ ನಿಮಗೆ ಲೈಕ್ ಆದರೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಇತರರಿಗೂ ಕೂಡ ನಿಮ್ಮ ಒಂದು ಸರ್ಕಲಲ್ಲಿ ಈ ಒಂದು ವಿಡಿಯೋವನ್ನು ನೀವು ಶೇರ್ ಮಾಡಿ, ಅವ್ರಿಗೂ ಕೂಡ ಒಂದು ಫೈನಾನ್ಷಿಯಲ್ ನಾಲೆಜ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದಗಳು.